ಏಯ್ ಬುಡ್ಡಿ ಮಗ, ಇವನು ಮೊಟ್ಟೆ ಗೋಡೆಗೆ ಸಪೋರ್ಟ್ ಮಾಡ್ತಾನೆ ಇನ್ಸ್ಪೆಕ್ಟರ್, ಹಾಕರ್ಲ ಅಂತ. ಮಳೆ ಬಂದಂಗೆ ಬಂತು ಕಲ್ಲು. ಮಳೆ ಹನಿ ಹೇಗೆ ಬರ್ತದಲ್ಲ ಆ ಮಾದರಿಯಲ್ಲಿ ಕಲ್ಲು ಬಂತು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೆಲ್ಮೆಟ್ ಇಲ್ಲದಿದ್ರೆ ನಾನು ಅಲ್ಲೇ ಬೀಳ್ತಿದ್ದೆ. ನಾವು ಇದ್ದಿದ್ದು ಮೂರುವರೆ ನಾಲ್ಕು ಜನ ಕಾನ್ಸ್ಟೇಬಲ್ಸು, ನಾನೊಬ್ಬ. 3000 ಮೇಲೆ ಇದ್ದಾರೆ ಜನ, ಎರಡು ಸೇರಿದ್ರೆ ಅಂದರೆ ನಾವಿರೋದು 4 ಜನ ಪೊಲೀಸು. ಈಗ ನಾನು ಫೋರ್ಸ್ ಬರೋ ತನಕ ಕಾಯಿಲ್ಲ, ಬೆಂಕಿ ಹತ್ಕೊಂಡು ಉರಿದು ಇವರು ಸಾಯಿಲ್ಲ. ಇದು ಎರಡರ ಮಧ್ಯೆ ನಾನಿದ್ದೀನಿ. ಒಬ್ಬನ ಹತ್ರ ರೈಫಲ್ ಇದೆ, ಆ ರೈಫಲ್ ತಗೊಂಡು ರೌಂಡ್ ಸೆಂಗು ಲೋಡ್ ಮಾಡಿದ. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಎನ್ಕರೇಜ್ ಮಾಡಿ ಅಂತ ನಾನು ಮತ್ತೆ ತಮ್ಮಲ್ಲಿ ಕೋರ್ತೇನೆ. RMC ಯಾರ್ಡ್ ಅಂದರೆ ಬೆಂಗಳೂರು ಸಿಟಿನೇ ಅದು. ನಾನು ಬೆಂಗಳೂರು ಸಿಟಿ ಪ್ರೊಫೆಷನಲ್ ರಾಜನಗರ, ಅಲ್ಲಿ ಒಂದು ವರ್ಷ ಮುಗಿಸಿ ಮೊದಲ ಪೋಸ್ಟಿಂಗ್ಸು ಲ್ಯಾಂಡ್ ಆರ್ಡರ್ ಸಬ್ ಇನ್ಸ್ಪೆಕ್ಟರ್ ಅಂತ ನನಗೆ RMC ಯಾರ್ಡಲ್ಲಿ ಹಾಕಿದರು. ಅಲ್ಲಿ ಏನೋ ಒಂದು ಡೆವಲಪ್ಮೆಂಟ್ ಆಯಿತು, ಸರಿ. ಅಲ್ಲಿಂದ ನನಗೆ ಸದನ್ ರೇಂಜಿಗೆ ಅಂತ ಕೊಟ್ಟರು, ಮೈಸೂರು ರೇಂಜ್. ಸದನ್ ರೇಂಜ್ ಅಂದರೆ ಅಲ್ಲಿ SNS ಮೂರ್ತಿ ಅಂತೇಳಿ ಅವರು DIG ಸಾಹೇಬರಿದ್ದರು. ಅವರು ಇನ್ರಿ, ಬೆಂಗಳೂರಿಂದ ಯಾರು ಹೊರಗಡೆ ಬರಲ್ಲ, ನೀವು ಬಂದ್ರಲ್ಲ, ಯಾಕೆ ಬಂದಿದ್ದೀರಾ ಅಂತ ಕೇಳಿದರು. ನಾನು ಹೇಳಿದೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್, ಅಷ್ಟೇ ಗೊತ್ತು ನನಗೆ. ಬಟ್ ಯಾಕೆ ಏನಂತ ರೀಸನ್ ಗೊತ್ತಿಲ್ಲ ನನಗೆ. ಈವನ್ ನಾನು ಕೂಡ ಹೊರಗಡೆ ಬರಬಾರ್ದು ಅಂತಲೇ ಇದ್ದೆ. ಆಗಿದೆ, ನಾನು ಐ ಒಬ್ಲೈಸ್ಡ್ ಅಂದೆ. ನಂದು ಅದೇ ಸ್ವಭಾವ, ಟ್ರಾನ್ಸ್ಫರ್ ಈಸ್ ದೇರ್ ಪ್ರಿರಾಗೇಟಿವ್, ವರ್ಕಿಂಗ್ ಈಸ್ ಮೈ ಪ್ರಿರಾಗೇಟಿವ್ ಅಂತ. ಇನ್ನು ಕಾಡಿಸಿಲ್ಲ. ಇದು ಭಾಳ ಮುಖ್ಯವಾದ ಅಂಶ, ನಾನು ಅಲ್ಲಿ ಕಲ್ತಿದ್ದು. ಅವತ್ತು ಯಾರನ್ನು ಹೋಗಿ ಕೈ ಕಾಲು ಹಿಡಿದು ನನ್ನ ಕ್ಯಾನ್ಸಲ್ ಮಾಡಿ ಹಾಗೆ ಅಂತ ಕೇಳಲಿಲ್ಲ ನಾನು. ಅವರು ಎಲ್ಲಿಗೆ ಬೇಕು ನಿನಗೆ ಅಂತ ಕೇಳಿದರು. ಆವಾಗ ಆಫೀಸರ್ಸೇ ಡಿಸಿಷನ್ ತೊಗೊಳ್ಳೋರು. ನನಗೆ ಅದೇ ತಾನೇ ಮದುವೆ ಆಗಿತ್ತು, ಸ್ವಲ್ಪ ಒಂದು 2-3 ತಿಂಗಳ ಅಷ್ಟು ಆಗಿತ್ತು. ಸರಿ ಸರ್, ನಾನು ಐ ಗಾಟ್ ರೀಸೆಂಟ್ಲಿ ಮ್ಯಾರೀಡ್, ನನ್ನ ವೈಫು ಓದ್ತಾ ಇದ್ದಾರೆ, ಇನ್ನೂ BA ಓದ್ತಾ ಇದ್ದಾರೆ, ಮಾಣಿಸ್ ಕಾಲೇಜ್ ಬೆಂಗಳೂರಲ್ಲಿ. ಆಗಿರ್ಬೇಕಾದ್ರೆ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ಸೊ ನಾನು ಒಬ್ಬನೇ ಇರ್ತೀನಿ. ಐ ಹ್ಯಾವ್ ಟು ಫ್ರೀಕ್ವೆಂಟ್ಲಿ ವಿಸಿಟ್ ಬ್ಯಾಂಗ್ಳೂರ್ ಫಾರ್ ಆಬ್ವಿಯಸ್ ರೀಸನ್ಸ್ ಅಂತ ಹೇಳಿದೆ. ಎಸ್ ಐ ಅಗ್ರಿ. ದಟ್ ಕೇಸು ನನಗೆ ಬೆಂಗಳೂರಿಗೆ ಹತ್ತಿರದ ಆದಂಥ ನಮ್ಮ ಒಂದು ರೇಂಜಲ್ಲಿ ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ ಅಂದರೆ ಅದನ್ನು ಮದ್ದೂರು ಪೊಲೀಸ್ ಸ್ಟೇಷನು. ಇದು ಮಂಡ್ಯ ಜಿಲ್ಲೆ SP ಬರುತ್ತೆ, ಅವ್ರನ್ನ ಕೇಳಬೇಕು ನಾನು. ಸ್ವಲ್ಪ ದಿವಸ ಆಗುತ್ತೆ, ಪರವಾಗಿಲ್ವಾ ಅಂದರು. ಪಾಪ, ಆಗೋದು ಸರ್, ನಾನು ಇಸ್ ನಾಟ್ ಮೈ ಚಾಯ್ಸ್, ಇಸ್ ಯುವರ್ ಚಾಯ್ಸ್ ಅಂತ. ನಾನು ಆಯ್ತಂತ, ನಾನು ಹಾಗಾದರೆ ನೀವು ನಮ್ಮ ಆಫೀಸಲ್ಲೇ ನಮ್ಮ ಟೆಕ್ನಿಕಲ್ ಅಸಿಸ್ಟೆಂಟ್ ಇರ್ತಾರೆ, ಅವ್ರ ಹತ್ರ ಕೂತ್ಕೊಳ್ಳಿ. ಒಂದು ದಿವಸ ಆಯಿತು ಇಶ್ ಮಾಡಿದೆ, 2 ದಿವಸ ಆಯಿತು ಇಶ್ ಮಾಡಿದೆ, 3ನೇ ದಿವಸ ಬಂದಾಗ ಬನ್ನಿ ಬನ್ನಿ ಅಂತ ಕರ್ಕೊಂಡೋದ್ರು ಒಳಗಡೆ. ಕರ್ಕೊಂಡೋಗಿ, ನೋಡಿ ಈ ಥರ ನಾನು SPಗೆ ಮಾತಾಡಿದ್ದೀನಿ ಮಂಡ್ಯಾಗೆ ಅಂತ. ಆವಾಗ SP ಸಾಹೇಬರಿದ್ದಿದ್ದು SN ಬೋರ್ಕರ್ ಅಂತ, ಈಗ DG ಆಗಿ ರಿಟೈರ್ಡ್ ಆದರು. ಅವರು ಅವ್ರಿಗೆ ಮಾತಾಡಿದಾಗ, ಅವರು ನಮ್ಮ ಮದ್ದೂರು ತಾಲೂಕಿನಲ್ಲೇ ಒಂದು ಹೊಸದು ಪೊಲೀಸ್ ಸ್ಟೇಷನ್ ಮಾಡಿದ್ದೀವಿ ಈಗ ಇಚ್ಛಿತಿಗಷ್ಟೇ, ಅದಕ್ಕೆ ನಾನು ಐ ಎಕ್ಸೆಪ್ಟ್ ಇಮ್ ಇನ್ಸ್ಪೆಕ್ಟರ್ ಅಂತ. ಅಲ್ಲಿ ಸ್ವಲ್ಪ ಪ್ರಾಬ್ಲಮೆಟಿಕ್ ಪ್ಲೇಸು, ಅದು ನಮಗೆಲ್ಲ ಗೊತ್ತಿದ್ದಿಲ್ಲ. ಮಂಡ್ಯ ಡಿಸ್ಟ್ರಿಕ್ಟೇ ಗೊತ್ತಿದ್ದಿಲ್ಲ ನನಗೆ ಅದಕ್ಕೆ ಮೊದಲು. ಏನಿದ್ರು ಮೈಸೂರಿಗೆ ಇರುವಾಗ ಹೋಗ್ತಿದ್ವಿ, ಬರ್ತಿದ್ವಿ. ಅದು ಮೊದಲನೇ ಒಂದು ವಿಸಿಟು ಕೂಡ ನನಗೆ ಮಂಡ್ಯಗೆ. KRS ಬಿಟ್ಟರೆ ಮಂಡ್ಯ ಜಿಲ್ಲೆ ಅದು, ಬಟ್ ಮಂಡ್ಯ ಪ್ರಾಪರ್ಗೆ ಹೋಗಿದ್ದಿಲ್ಲ. ಅಲ್ಲೇ ನಮ್ಮ ಗುರುಗಳಾದಂಥ ಮಾನ್ಯ KVಠಲ್ ನಾಯಕ್ ಅವರು ಇದ್ದರು, DSP ಹೆಡ್ ಕ್ವಾರ್ಟರ್ಸ್ ಆಗಿ. ಅವರನ್ನು ಭೇಟಿಯಾದೆ, ಹೋಗಿ ಈ ಥರ ಟ್ರಾನ್ಸ್ಫರ್ ಆಗಿ ಸಹ ಬಂದಿದ್ದೇನೆ ಅಂತ. ಒಳ್ಳೆಯದಾಯಿತು, ಏನೋ ನೀನು ನನ್ನ ಫಾಲೋ ಮಾಡ್ತಾಯಿದೆಯೋ ಅಥವಾ ಏನೋ ಅಂತ ಅವ್ರಿಗೆ ಸಮಸ್ಯೆ ಮಾಡಿದ್ರು. ಇಲ್ಲ ಸರ್, ಈಗ ಆಯಿತು ಅಂತ. ಆಮೇಲೆ ಹೇಳಿದ್ರ ಮೇಲೆ ಎಲ್ಲ ಆ ಒಂದು ಪೊಲೀಸ್ ಸ್ಟೇಷನ್ ಪರಿಚಯ ಮಾಡಿಕೊಟ್ರು, ಹಿಂಗಿದೆ ಏರಿಯಾ ಈ ಥರ ಇರ್ತಂತ. ಸರಿ ಸರ್, ಭಾಳ ಪೊಲಿಟಿಕಲಿ ಸೆನ್ಸಿಟಿವ್ ಏರಿಯಾ ಅದು, ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಬೇಕು. ಯಾರದು ಮುಖ ಮರೆ ನೋಡಬೇಡ, ಕಾನೂನು ಏನಿದೆ ಆ ಪ್ರಕಾರ ಮಾಡ್ಕೊಂಡು ಹೋಗು, ಯಾರ ಹತ್ರ ಯಾರಿಗೂ ಹತ್ರ ಆಗಬೇಡ, ಯಾರಿಗೂ ದೂರ ಆಗಬೇಡ ಹಾಗೆ ಅಂತ ಹೇಳಿದರು. ನಮ್ಮ ಇನ್ಸ್ಪೆಕ್ಟರ್ ಆಫೀಸು ಮಳವಳ್ಳಿಲಿತ್ತು, ಅಲ್ಲಿ ಹೋದೆ. ಮಳವಳ್ಳಿಯಲ್ಲಿ KC ರಾಮಚಂದ್ರ ಅಂತ ಅವರು, ಇಟಲ್ ನಾಯಕರು ಇಲ್ಲ, ಅವರು ಕೂಡ ಇಲ್ಲ. ಸರಿ, ಅವರು ನನ್ನ KMDOT ಪೊಲೀಸಿಗೆ ಕರ್ಕೊಂಡೋದರು. ಆಗ ಇಷ್ಟೊಂದು ವೆಹಿಕಲ್ಸ್ ಎಲ್ಲ ಇದ್ದಿದ್ದಿಲ್ಲ, ಅವ್ರು ಜೀಪಲ್ಲಿ ಕರ್ಕೊಂಡೋದರು. ಕರ್ಕೊಂಡೋಗಿ ಚಾರ್ಜ್ ಎಲ್ಲ ಕೊಟ್ಟಾದಮೇಲೆ, ಕೊಡಿಸಿದಾದಮೇಲೆ ಅವರು ಏರಿಯಾದ ಪರಿಚಯ ಮಾಡಿಸಿದ್ರು. ಹೀಗೆ ಇದೆ ರಾಜಕೀಯವಾಗಿ, ಮತ್ತು ಸೋಷಿಯಲಿ, ಎಕನಾಮಿಕಲಿ, ಆ ಕ್ರೈಮ್ ವೈಸು, ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ವೈಸ್ ಎಲ್ಲ ಆಯಿತು. ಪಾಪ್ಯುಲೇಷನು ಎಷ್ಟು ಹಳ್ಳಿ ಬರ್ತದೆ ಅದೆಲ್ಲ ಪರಿಚಯ ಮಾಡಿಸಿದ್ರು. ಮಾಡಿದ ಮೇಲೆ ಹೊಸ ಪೊಲೀಸ್ ಸ್ಟೇಷನು, ಮತ್ತು ಹೊಸ ಕೆಲಸ,
ಇಷ್ಟು ದಿವಸ ನಾವು ಒಂದು ತರಬೇತಿದಾರರಾಗಿದ್ವಿ, ತರಬೇತಿ ಹೊಂತ ಇದ್ದಂಥ ಅಭ್ಯರ್ಥಿಗಳಾಗಿದ್ವಿ, ಈಗ ಇಂಡಿಪೆಂಡೆಂಟ್ ಅಂದರೆ ಖುಷಿ. ಆರ್ ಎಮ್ ಸಿ ಎರಡಲ್ಲಿ ಕೆಲವೇ ತಿಂಗಳುಗಳಿದ್ದರಿಂದ ನನಗೆ ಆರ್ ಎಮ್ ಸಿ ಎರಡು ಕೂಡ ಹೊಸ ಪೊಲೀಸ್ ಸ್ಟೇಷನ್, ಇನ್ನೂ ಎನ್ ಟಿ ಪೇಟೆಯಿಂದ ಪೂರ್ತಿ ಶಿಫ್ಟ್ ಆಗಿದ್ದಿಲ್ಲ, ಹಾಗಾಗಿ ಫುಲ್ ಪ್ರೆಡ್ಜ್ಡ್ ವರ್ಕ್ ಇದ್ದಿದ್ದಿಲ್ಲ. ಇಲ್ಲಿ ರೆಗ್ಯುಲರ್ ಪೊಲೀಸ್ ಸ್ಟೇಷನೇ ಆಯಿತು, ಫುಲ್ ಪ್ರೆಡ್ಜ್ಡ್ ವರ್ಕ್ ಇತ್ತು. ಅಂದರೆ ಕ್ರೈಮ್ಸು, ಲ್ಯಾಂಡ್ ಆರ್ಡ್ರು, ಟ್ರಾಫಿಕ್ಕು ಮೂರು ಒಬ್ಬರೇ ನೋಡಬೇಕಲ್ಲಿ, ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತಲ್ಲ. ಹೌದು ಹೌದು ಹೌದು, ತ್ರೀ ಇನ್ ಒನ್. ಈಗಿರಬೇಕಾದ್ರೆ ನನಗೊಂಥರ ಒಳ್ಳೆಯದಾಯಿತು, ಇಲ್ಲಾದರೆ ಬರೀ ಒಂದು ಆ್ಯಂಗಲಲ್ಲಿ ನಾವು ಕೆಲಸ ಮಾಡಬೇಕಾಗಿತ್ತು. ಒಂದು ಲ್ಯಾಂಡ್ ಆರ್ಡರ್ ಮಾಡಬೇಕು, ಇಲ್ಲ ಕ್ರೈಮ್ ಮಾಡಬೇಕು, ಕ್ರೈಮ್ ಅಂದರೆ ಕ್ರೈಮೇ ಮಾಡಬೇಕು, ಲ್ಯಾಂಡ್ ಆರ್ಡರ್ ಅಂದರೆ ಲ್ಯಾಂಡ್ ಆರ್ಡರ್ ಕೇಸಸ್ಸೇ ಮಾಡಬೇಕು, ಟ್ರಾಫಿಕ್ನವ್ರು ಅಂದರೆ ಟ್ರಾಫಿಕ್ ಕೇಸೇ ಮಾಡಬೇಕು. ಅಲ್ಲಿ ಮೂರು ಕೇಸು ಒಬ್ಬರೇ ಮಾಡೋದು, ಇದು ಒಂಥರ ಒಳ್ಳೆ ಎಕ್ಸ್ಪೋಜರ್ ಆಯಿತು ನನಗೆ. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾರಲ್ಲ ಹಾಗೆ. ಹಾಗೆ ಕೆಲಸ ಮಾಡುವಾಗ ಸುಮಾರು ಎರಡು ವರ್ಷ ನಾನು ಅಲ್ಲಿ ಕೇಮದೊಡ್ಡಿ ಪೊಲೀಸ್ ಸ್ಟೇಷನಲ್ಲಿ, ಅವಾಗ ಕೇಮದೊಡ್ಡಿ ಅಂತಿತ್ತು, ಈಗ ಭಾರತೀ ನಗರ ಅಂತ ಹೆಸರು ಬದಲಾಯಿಸಿದ್ದಾರೆ. ಆ ಕೇಮದೊಡ್ಡಿ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡುವಾಗ ಎಲ್ಲ ದಾಖಲೆಗಳನ್ನು ತೆರೀಬೇಕು, ಅದು ಕೂಡ ಹೊಸ ಪೊಲೀಸ್ ಸ್ಟೇಷನು. ಆ ಏನು ರೆಲೆವೆಂಟ್ ಡಾಕ್ಯುಮೆಂಟ್ಸನ್ನು ನಾವು ಬರಿಬೇಕು, ಆ ಬರೆದದಷ್ಟೇ ಅಲ್ಲ ನಿರ್ವಹಿಸಬೇಕು ದಿನನಿತ್ಯ. ಅದು ಮಾಡುವಾಗ ಸಾಕಷ್ಟು ನಾನು ಏನು ಪ್ರಾಕ್ಟಿಕಲ್ ಟ್ರೈನಿಂಗಲ್ಲಿ ಕಲಿತಿದ್ದೆ ಅದಕ್ಕಿಂತ ಸ್ವಲ್ಪ ಭಿನ್ನವಾಗೇ ಇತ್ತು, ಅದನ್ನು ಕಲಿಯುವಂಥದ್ದೇ, ಅದನ್ನು ಕಲಿಯೋಕ್ಕೆ ಅವಕಾಶ ಆಯಿತು. ಇದು ನೋಡಿ, ಬರೀ ಸಿಟಿಯಲ್ಲೇ ಇದ್ಬಿಟ್ರೆ ಬರೀ ಒಂದೇ ರೀತಿ ಓರಿಯೆಂಟೇಷನ್ ಆಗುತ್ತೆ ನಮ್ಮದು, ಅಲ್ಲೇ ಆದರೆ ಒಂದು ರೀತಿಯ ಎಲ್ಲ ಸಮತೋಲನವಾಗಿ ಸಮತೋಮುಖವಾಗಿ ಕೆಲಸ ಕಲಿಯುವಂಥ ಒಂದು ಅವಕಾಶ ಸಿಗ್ತದೆ. ಅಲ್ಲಿಯ ಒಂದು ಜನ ಮುಗ್ಧರು, ಬಹುತೇಕರು ಅನ್ಎಜುಕೇಟೆಡು, ಇಲ್ಲ ಎಜುಕೇಷನ್ ಇದ್ದರೂ ಕೂಡ ಅಷ್ಟು ಸಾಕಷ್ಟು ಜ್ಞಾನ ಇರೋದಿಲ್ಲ, ಕಾನೂನು ಬಗ್ಗೆ ಅರಿವು ಜಾಸ್ತಿ ಇರೋದಿಲ್ಲ. ಅವ್ರಿಗೇನು ಸರಿ ಅಂತ ಮನಸ್ಸಿಗೆ ಮಾಡ್ಕೊಂಡಿರ್ತಾರೆ ಅದೇ ಸರಿ, ಅದನ್ನು ತಿಳಿ ಹೇಳಬೇಕು ಅಥವಾ ಅವ್ರಿಗೆ ತಿದ್ದಬೇಕು ಅಂತಂದರೆ ಭಾಳ ಕಷ್ಟ. ಅದು ನಮಗೆ ಒಂದು ನಾಲೆಡ್ಜ್ ಇದ್ದರೆ ಮಾತ್ರ ಅವ್ರಿಗೆ ಹೇಳ್ಬೋದು, ಮತ್ತು ನಮಗೆ ಭಾಳ ಪೇಷನ್ಸ್ ಬೇಕಲ್ಲಿ ಆ ಥರ ಒಂದು ಸಂದರ್ಭ. ಇದು ನಾವು ಹುಡುಗರು, ನನಗಿನ್ನೂ 24 ವಯಸ್ಸು ಇರ್ಬೋದು ಅವಾಗ, 24 23 24 ವಯಸ್ಸು. ಸರಿ ಆಯಿತು ನೋಡೋಣ ಅಂದ್ಕೊಂಡು ನಾನು ಜಾರಿ ತಗೊಂಡೆ. ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿಯಲ್ಲಿ ವರ್ಕರ್ಸ್ ಇದ್ದಾರೆ, ಫ್ಯಾಕ್ಟ್ರಿಯಲ್ಲಿ ಸುಮಾರು ಒಂದು 100-150 ಲಾರಿಗಳು, ಬಡ್ಡಿ ಎತ್ತಿನ ಗಾಡಿಗಳು, ಇವೆಲ್ಲ ಟ್ರ್ಯಾಕ್ಟರ್ಸು, ಇವೆಲ್ಲ ಕಬ್ಬು ಒಡೆಯೋದು ಫೀಲ್ಡಿಂದ ಫ್ಯಾಕ್ಟ್ರಿಗೆ, ಇವು ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಗೆ ಪ್ಯಾರಫರ್ನೇಲಿ ಅವ್ರ ಡ್ರೈವರು ಕ್ಲೀನರು ಅವರಿದ್ದಾರೆ, ಅದಕ್ಕೆ ತಕ್ಕಂಗೆ ಫ್ಯಾಕ್ಟ್ರಿಗೆ ಸೆಕ್ಯೂರಿಟಿ ಇದೆ ಪ್ರೈವೇಟು, ಅಲ್ಲಿಂದ ಮ್ಯಾನೇಜ್ಮೆಂಟ್ ಇದ್ದಾರೆ, ಮ್ಯಾನೇಜ್ಮೆಂಟ್ ಜೊತೆಗೆ ಎಂಪ್ಲಾಯೀಸ್ ಇದ್ದಾರೆ. ಎಂಪ್ಲಾಯೀಸ್ ಅಂದರೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲವರೆಲ್ಲ ಹೈಲಿ ಕ್ವಾಲಿಫೈಡ್ ಇದ್ದಾರೆ ಇಂಜಿನಿಯರ್ಸು. ಸೊ ಇವರು ಒಂದು ಆಲ್ಮೋಸ್ಟ್ ಟೌನ್ಶಿಪ್ ಇದ್ದಂಗೆ, ಅವ್ರದೇ ಒಂದು ಕ್ವಾರ್ಟರ್ಸ್ ಇದೆ, ಅದೊಂದು ಆಲ್ಮೋಸ್ಟ್ ಒಂದು ಟೌನ್ಶಿಪ್ ಇದ್ದಾಗೆ. ನೀವು ಊರು ತೊಗೊಂಡ್ರೆ ಊರ ಅಷ್ಟೊಂದು ಬೆಳವಣಿಗೆ ಆಗಿದ್ದಿಲ್ಲ, ಇನ್ನೂ ಗ್ರಾಮ ಪಂಚಾಯತಿ ಲೆವೆಲೆಲ್ಲ ಇತ್ತು. ಅಲ್ಲಿ ಒಂದು 1000 ಪಾಪ್ಯುಲೇಷನ್ ಇದ್ದರೆ ಹೆಚ್ಚಾಗ 500-1000 ಹೆಚ್ಚು ಇನ್ಕ್ಲೂಡಿಂಗ್ ಫ್ಯಾಕ್ಟ್ರಿ ಪೀಪಲ್. ಈಗಿರುವಾಗ ನನಗೆ ಇದೇನಪ್ಪ ಹಳ್ಳಿ ಆಗ್ಬಿಡ್ತಲ್ಲ, ಬೆಂಗಳೂರಲ್ಲಿದ್ದವನಿಗೆ ಹಳ್ಳಿ ಅಂದರೆ, ನಮ್ಮ ಪೊಲೀಸ್ ಸ್ಟೇಷನ್ ಸ್ಟಾಫ್ ಕೂಡ 12 ಜನ, ನಾನು ಸೇರಿ, ಅದರಲ್ಲಿ ಇಬ್ಬರು ರಜಾ ಹೋದರೆ 10 ಜನ ಯಾವಾಗಲೂ ಇರ್ತಿದ್ರು. ಒಂದು ವಿಶೇಷ ಅಂದರೆ 24/7 ಕೆಲಸ ಮಾಡೋರು ಅವರು. ಪೊಲೀಸರು ಅಂದರೆ ಈಗ 8 ಗಂಟೆ ಡ್ಯೂಟಿ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಎಷ್ಟು ಸಿಗ್ತಾರೆ, ಯಾವಾಗಲೂ ಒಬ್ಬರೋ ಇಬ್ಬರು ಸಿಗ್ತಾರೆ ಅಷ್ಟೇ. ಆಗಿಲ್ಲ ಅಲ್ಲಿ, ಆ ಕಾಲದಲ್ಲಿ 24/7 ಪಾಪ ಅವರು ಮನೆಗೆ ಹೋದರೂ ಕೂಡ ಹೇಳ್ಕಳಿಸಿದ್ರೆ ಬಂದ್ಬಿಡೋರು, ಫೋನ್ ಇಲ್ಲ ಅವಾಗ, ಹೇಳ್ಕಳಿಸ್ಬೇಕು. ಅವ್ರಿಗೆ ಗೊತ್ತಿತ್ತು, ಮನೆಗಳೆಲ್ಲ ಗೊತ್ತಿತ್ತು, ಎಲ್ಲ ಹತ್ತತ್ತದಲ್ಲೇ ಎಲ್ಲ ಒಂದು ಮನೆ ಬಾಡಿಗೆ ಮನೆ ಅದು ಇದು ಮಾಡ್ಕೊಂಡಿರು. ಇಂಥ ಒಂದು ಸಂದರ್ಭ ಸುಮಾರು 40-50 ಹಳ್ಳಿ ಬಂದಿತ್ತು ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ. ಆ ಹಳ್ಳಿಗಳೆಲ್ಲ ಕೂಡ ಇರಿಗೇಟೆಡ್ ಲ್ಯಾಂಡು, ನಿಮ್ಗೆ ಗೊತ್ತಿರಬೇಕು ಮಂಡ್ಯದಲ್ಲಿ ಈ ಡ್ರೈ ಲ್ಯಾಂಡ್ ಭಾಳ ಕಡಿಮೆ, ಮೆಜಾರಿಟಿ ಇರಿಗೇಟೆಡ್ ಲ್ಯಾಂಡ್. ಒಂದು ಕಾಲದಲ್ಲಿ ಕೇಮದೊಡ್ಡಿಲಿ ಕೂಡ ಟೈಲ್ಯಾಂಡ್ ಏರಿಯಾ ಇತ್ತು, ಆದರೆ ಅಲ್ಲಿ ನಂತರದಲ್ಲಿ ಅದೆಲ್ಲ ಆಗ್ಮೆಂಟ್ ಮಾಡಿ ಇವತ್ತು ಎಲ್ಲ ಒಂದು ಪ್ರದೇಶಕ್ಕೂ ನೀರು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಬಹುತೇಕ ಪ್ರದೇಶ ನೀರಾವರಿ ಪ್ರದೇಶ. ಸೊ ಅಗ್ರಿಕಲ್ಚರ್ ಅಂದರೆ ಅಲ್ಲಿ ಜಾಸ್ತಿ ಅಂದರೆ ಕಬ್ಬು ಮತ್ತು ಭತ್ತ, ಮಧ್ಯದಲ್ಲಿ ಎಲ್ಲ ಈ ತೆಂಗು ಅದೆಲ್ಲ ಹಾಕಿದರು. ತೆಂಗು ಅದು ವಿಶೇಷವಾಗಿ ಬೊದಗಳಲ್ಲಿ ಹಾಕೋದು,
ಇಲ್ಲ ಅಂದ್ರೆ ತೆಂಗು ಇದು ಕಬ್ಬು ಮತ್ತೆ ಭತ್ತನೇ ಮೇಜರ್ ಈ ಭತ್ತ ಇವೆರಡು ಕಮರ್ಷಿಯಲ್ ಮತ್ತೆ ಅವರ ಉಪಯೋಗ ವಸ್ತುಗಳು ಕೂಡ ಕಬ್ಬು ಎಲ್ಲ 100% ಕಮರ್ಷಿಯಲ್ ಅದಕ್ಕೆ ರೇಟ್ ಸಿಕ್ಕಿದ್ರೆ ಸಿಕ್ತು ಇಲ್ಲ ಅಂದ್ರೆ ಬಿತ್ತು ಆಮೇಲೆ ಅದು ಟೈಮ್ ಸರಿಗೆ ಕಟಾವಾಗಿಲ್ಲ ಹೇಳಿದ್ರೆ ಅದಕ್ಕೆ ತಿರುಗಿ ವೇಟ್ ಸಿಕ್ಕಲ್ಲ ಅವರಿಗೆ ಇಳುವರಿ ಸಿಕ್ಕಲ್ಲ ಸೋ ಅದರ ಮೇಲೆ ರೇಟ್ ಕೊಡ್ತಾರೆ ಸೋ ಆಗ ಲಾಸ್ ಆಗ್ತದೆ ಹಾಗೆ ಸಕಾಲಕ್ಕೆ ಅದು ವ್ಯವಸಾಯ ಮಾಡಿ ಅದನ್ನ ಕಟಾವ ಮಾಡಿ ಅದನ್ನ ಅರ್ದ್ರೆ ಅದಕ್ಕೆ ತಕ್ಕಂತೆ ಬೆಲೆ ಸಿಗುತ್ತೆ ರೈತನಿಗೆ ಇಲ್ಲಾಂದ್ರೆ ರಿಕವರಿ ಮೇಲೆ ನೀವು ಲೆಕ್ಕ ಹಾಕ್ಬಿಟ್ರೆ ಬಹಳ ಅನೇ ಕಡಿಮೆ ಸಿಗುತ್ತೆ ಆದರೆ ಆವಾಗ ಸರಸಕ್ಕಾಗಿ ಲೆಕ್ಕ ಹಾಕ್ತಿದ್ರು ಒಂದ ಸತಿ ಈ ತರ ಸಿಚುಯೇಷನ್ ಬಂತು ಈ ರೈತರ ಮಧ್ಯೆ ಮ್ಯಾನೇಜ್ಮೆಂಟ್ ಮಧ್ಯೆ ಈ ಬೆಲೆ ನಿಗದಿ ಮಾಡೋ ಸಲುವಾಗಿ ತಕರಾರು ಆಯ್ತು ಆದರೆ ಅವರು ಒಪ್ಪಲಿಲ್ಲ ಒಪ್ಪಲಿಲ್ಲದಾಗ ಏನು ಮಾಡಿದ್ರು ಒಂದು ಸುಮಾರು ಒಂದು ತಿಂಗಳ ಕಾಲ ಅವರು ಸ್ಟ್ರೈಕ್ ಮಾಡಿದ್ರು ಮ್ಯಾನೇಜ್ಮೆಂಟ್ ವಿರುದ್ಧ ನಾವು ಕಬ್ಬು ಹೊಡೆಯಲ್ಲ ನಮಗೆ ಈ ತರ ಬೆಲೆ ಕೊಡಬೇಕು ಅಂತ ರೈತ ಸಂಘ ಕೂಡ ಆವಾಗಲೇ ಸ್ವಲ್ಪ ಚುಕ್ತಾ ಇತ್ತು ಈಗ ನೀವು ಕೇಳಿರಬೇಕು ಕತೆ ನವರಗುಂದ ನರಗುಂದದಲ್ಲಿ ಒಂದು ಬರ್ಬರವಾದಂಥ ಪೊಲೀಸ್ ಆಫೀಸರ್ ಹತ್ಯೆ ಆಯಿತು ಹತ್ಯೆ ಆದಮೇಲೆ ಹತ್ಯೆ ಯಾಕಾಯ್ತು ಅಂದರೆ ಅಲ್ಲಿ ರೈಟಿಂಗ್ ಆಯಿತು ಎಲ್ಲ ಸರ್ಕಾರಿ ಕಚೇರಿಗಳು ನುಗ್ಗಿ ಗಲಾಟೆ ಮಾಡಿದ್ರು ಗಲಾಟೆ ಮಾಡಿದಾಗ ಫೈರಿಂಗ್ ಆಯಿತು ಅದರಲ್ಲಿ ರೈತರು ಸತ್ತರು ಪೊಲೀಸರು ಸತ್ತರು ಹಂಗಾಗಿ ರೈತರಿಗೆ ಒಂದು ರೀತಿ ಹುಮ್ಮಸ್ಸು ಬಂದ್ಬಿಡ್ತು ಅಲ್ಲಿ ಏಹ್ ಪೊಲೀಸರು ಹೊಡೆದ್ರು ನಮಗೇನಾಗಲ್ಲ ಆ ಒಂದು ಜೋಶ್ ಬಂದು ನಿಮ್ಗೆ ಗೊತ್ತಿದೆ ಹಳ್ಳಿಗಳಲ್ಲೆಲ್ಲ ಬೋರ್ಡ್ ಹಾಕಿದರು ಆ ಟೈಮಲ್ಲೇ ಏನು ಸರ್ಕಾರಿ ಅಧಿಕಾರಿಗಳು ಪ್ರವೇಶ ಮಾಡಬೇಕಾದ್ರೆ ಅನುಮತಿ ಪಡೆದು ಪ್ರವೇಶ ಮಾಡಬೇಕು ಅವ್ರದ್ದು ಅನುಮತಿ ತೊಗೊಳ್ಬೇಕು ಪರ್ಮಿಷನ್ನು ಮುಖ್ಯಂದು ಯಾರ್ದು ರೈತರ ಮುಖ್ಯಸ್ಥಂದು ಊರುಗಳಿಗೆ ಹೋಗ್ಬೇಕಾದ್ರೆ ಈ ಥರ ಸಿಚುಯೇಷನ್ ಕ್ರಿಯೇಟ್ ಆಯಿತು ಅದೇ ಕಾಪಿನ ಇವರು ಮಾಡಿದರು ಮಂಡ್ಯದವರು ಕೂಡ ನಿಮಗೆ ರೈತ ಸಂಘ ಅಂದರೆ ನಿಮ್ಗೆ ಗೊತ್ತಿರಬೇಕು ಏನು ಗದಗ ಮತ್ತು ಈ ಕಡೆಯೇ ಜಾಸ್ತಿ ಬಂಡ್ಯ ಬೆಳಗಾಂ ಈ ಕಡೆ ರೈತ ಸಂಘ ಜೋರಾಗಿದೆ ರಾಯಚೂರು ಎಲ್ಲೆಲ್ಲಿ ನೀರಾವರಿ ಪ್ರದೇಶಗಳು ಜಾಸ್ತಿ ಇದಾವೋ ನೋಡಿ ಅಲ್ಲಿ ಜಾಸ್ತಿ ಈ ಕೋಲಾರದೆಲ್ಲ ಇದ್ದಾರೆ ಬಟ್ ಅಷ್ಟು ಬಲಿಷ್ಠರಿಲ್ಲ ರೈತರು ಈಗ ರೈತರು ನೋಡಿ ಅಲ್ಲಿ ನೀರಾವರಿಗೋಸ್ಕರ ಎಷ್ಟು ವರ್ಷ ಕೆಲಸ ಇದು ಸ್ಟ್ರೈಕ್ ಮಾಡಿದ್ರು ಆದರೆ ಈಗ ಏನೋ ಒಂದು ಎತ್ತಿನೊಳ್ಳೆ ಅಂತ ಅಲ್ಲಿ ಚಿಕ್ಕಬಳ್ಳಾಪುರ ರೈತರು ಕೊಟ್ಟಿದ್ದಾರೆ ಆದರೆ ಅದೇ ನವರಗುಂದ ನವಲಗುಂದದಲ್ಲಿ ಈಗ ಸ್ಟ್ರೈಕ್ ಮಾಡಿದ್ರು ಅವ್ರಿಗೆ ಬೇಗ ತೀರ್ಮಾನ ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ತೀರ್ಮಾನ ತೊಗೊಂಡ್ರು ಈ ಥರ ಒಂದು ಫೋರ್ಸು ಇವ್ರಿಗಿಲ್ಲ ಅದರಿಂದ ಈ ಪ್ರದೇಶಗಳಲ್ಲಿ ಏನಾದರೂ ರೈತರು ಎದ್ದು ನಿಂತಿರಂದರೆ ಸರ್ಕಾರ ಸ್ವಲ್ಪ ಎರಡು ಸತಿ ಯೋಚನೆ ಮಾಡುತ್ತೆ ಆ ಥರ ಒಂದು ಸಿಚುಯೇಷನ್ ಅವಾಗ ಕ್ರಿಯೇಟ್ ಆದಾಗ ನಾನು ಕೆ ಎಮ್ ದೊಡ್ಡಿಲಿ ಇದ್ದೀನಿ ಅಂದರೆ ಕೆ ಎಮ್ ದೊಡ್ಡಿ ಒಂಥರ ನರ್ವ್ ಸೆಂಟ್ರ್ ಮಂಡ್ಯಗೆ ಒಂದು ಏನೇ ಆ್ಯಕ್ಟಿವಿಟೀಸ್ ಕೆ ಎಮ್ ದೊಡ್ಡಿಲ್ಲಾದರೆ ನಂತರದಲ್ಲಿ ಅದು ಮಂಡ್ಯಗೆಲ್ಲ ಪಸರಿಸ್ತದೆ ಯಾಕೆ ಹೇಳಿದರೆ ಆಗ ಭಾಳ ಸ್ಟ್ರಾಂಗ್ ಪೊಲಿಟಿಕಲ್ ಲೀಡರ್ ಇದ್ದರು ರೈತರ ಲೀಡರ್ಗಳು ಇದ್ದರು ಪೊಲಿಟಿಕಲ್ ಲೀಡರ್ ಯಾರಿದ್ರು ಅಂದರೆ ಜಿ ಮಾದೇಗೌಡರು ಅಲ್ಲಿ ಆ ಕ್ಷೇತ್ರದ ಎಮ್ ಎಲ್ ಎ ಇನ್ನು ಪಕ್ಕದಲ್ಲಿ ಆ ಮಂಡ್ಯ ಜಿಲ್ಲೆಗೆ ಆವಾಗ ಏನು ಎಸ್ ಎಂ ಕೃಷ್ಣ ಅವರು ಇದ್ರಲ್ಲ ಅವರು ಎಮ್ ಪಿ ಇದ್ದರು ಇನ್ನು ಮಂಚೇಗೌಡ ಅಂತ ಒಬ್ಬರು ಮದ್ದೂರು ಎಮ್ ಎಲ್ ಎ ಇದ್ದರು ಇವರೆಲ್ಲ ಮುಖ್ಯವಾದ ನಾಯಕರೇ ಇವ್ರದ್ದೇ ಸುತ್ತ ಇನ್ನು ಉಳಿದ ಮಂಡ್ಯ ನಾಯಕರು ಇರ್ತಿದ್ರು ಇವರಿಬ್ಬರು ಮಧ್ಯದಲ್ಲಿ ಇವರಿಬ್ಬರ ಒಂದು ಕಡೆ ಈ ಮದೇಗೌಡರ ಕಡೆ ಇರ್ತಾಯಿದ್ರು ಇಲ್ಲಾಂದರೆ ಇವ್ರ ಕಡೆ ಇದ್ದರು ಶಂಕರೇಗೌಡರದ್ದು ಅಷ್ಟು ಸ್ವಲ್ಪ ಅಷ್ಟು ಕಡಿಮೆ ಆಗಿತ್ತು ಸೊ ಈಗಿರಬೇಕಾದ್ರೆ ಆಗ ರೈತ ಸಂಘದ್ದು ಒಂದು ಕರೆ ಕೊಟ್ಟಿದ್ದು ಒಂದು ಒಂದು ತಿಂಗಳು ಸುಮಾರು ಭಾಳ ಜೋರಾಗಿ ಸ್ಟ್ರೈಕ್ ಆಯಿತು ಯಾರೋ ಒಬ್ಬರು ಒಬ್ಬರು ಕಬ್ಬು ಹೊಡಿತೀವಿ ಅಂತ ಆ ಮ್ಯಾನೇಜ್ಮೆಂಟ್ ಪರವಾಗಿ ಬಂದವರೆಗೂ ಕೂಡ ತಡೆದು ಗಲಾಟೆ ಮಾಡಿ ಅವ್ರದ್ದು ಕಬ್ಬೆಲ್ಲ ರಸ್ತೆ ಕಿತ್ತಾಕಿ ಗಲಾಟೆ ಮಾಡಿ ವಾಪಸ್ ಕಳಿಸ್ಬಿಡ್ತಾಯಿದ್ರು ಹಾಗಾಗಿ ಒಂದು ಕಬ್ಬು ಒಂದು ಜೊಲ್ಲೆ ಕಬ್ಬು ಕೂಡ ಹೊಡೆಯೋಕ್ಕಾಗಿಲ್ಲ ಯಾರೋ ಒಬ್ಬ ರೈತ ದೊಡ್ಡಶ್ರಕೆರೆ ಅವನು ನನಗೆ ಜ್ಞಾಪಕ ಇದೆ ಮೊಟ್ಟೆಗೌಡ ಅಂತ ಅವನು ಈ ರೈತ ಸಂಘದ ವಿರುದ್ಧ ಅವನು ರೈತಾನೆ ವಿರುದ್ಧ ರೈತ ಸಂಘ ಮ್ಯಾನೇಜ್ಮೆಂಟ್ ಪರವಾದಂಥ ರೈತ ಸಂಘ ಅಂತ ಹಾಗೆ ಅವನ ಜೊತೇಲಿ ಇನ್ನೂ ಸ್ವಲ್ಪ ಸೇರಿಕೊಂಡಿದ್ರು ಅಂದರೆ ಕಡಿಮೆ ಜನ ಬೆರಳಿನಷ್ಟು ಎರಡಕ್ಕೆಯಷ್ಟು ಜನ ಸರಿ ಅವನೇನು ಚಾಲೆಂಜ್ ಮಾಡಿದ್ದಾನೆ ಇವ್ರ ಜೊತೆ ಅಂದರೆ ಅದು ನಮಗೆ ಗೊತ್ತಾಗಿಲ್ಲ ಈ ಸ್ಟ್ರೈಕ್ ಮುಗಿಯೋ ಮುಂಚೆ ಒಂದು ಜೊಲ್ಲೆ ಕಬ್ಬ ಒಂದು ಏನು ಒಂದು ಲೋಡ್ ಕಬ್ಬಾದರೂ ಹೊಡೆದೇ ಹೊಡಿತೀನಿ ಅಂತ ಫ್ಯಾಕ್ಟ್ರಿಗೆ ಅದು ಈ ಲೀಡರ್ಸ್ಗೆಲ್ಲ ಗೊತ್ತಿತ್ತು ಆ ಗೇಟಲ್ಲಿ ಒಂದು ಪೆಂಡಲ್ ಹಾಕ್ಕೊಂಡು ಇವರು ಒಂದು ತಿಂಗಳ ಕಾಲ ಸತ್ಯಾಗ್ರಹ ಮಾಡಿದರು ಆ ದಿವಸ ಸರ್ಕಾರದ ಪರವಾಗಿ ಮಂತ್ರಿಗಳು ಬಂದಿದ್ದಾರೆ ಆಗ ಮಾದೇಗೌಡರು ಎಮ್ ಎಲ್ ಎಯಿಂದ ಮಂತ್ರಿ ಆಗಿದ್ದರು ಮಂತ್ರಿಗಳಿದ್ದಾರೆ ಜೊತೆಗೆ ಮ್ಯಾನೇಜ್ಮೆಂಟ್ನವರಿದ್ದಾರೆ ರೈತರು ಲೀಡರ್ಸ್ ಇದ್ದಾರೆ ನೆಗೋಷಿಯೇಷನ್ಸು ಆ ಒಂದು ಗೆಸ್ಟ್ ಹೌಸ್ ಇದೆ ಅಲ್ಲಿ ಆ ಗೆಸ್ಟ್ ಹೌಸಲ್ಲಿ ನಡೀತಾ ಇದೆ
ಇನ್ನೇನು ಮುಗಿದೋಯ್ತು, ತೀರ್ಮಾನ ಆಯಿತು, ಒಂದು 15 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ ಖುಷಿಯಲ್ಲಿದ್ದಾರೆ ಎಲ್ಲ. ಒಂದು ಟನ್ಗೆ 15 ರೂಪಾಯಿ ಅಂದರೆ ಭಾಳ ದುಡ್ಡು ಆಗಿನ ಕಾಲದಲ್ಲಿ. ನನಗೂ ಒಂದು ಸ್ವಲ್ಪ ನಿರಾಳ, ಯಾಕಂದರೆ ಒಂದು ತಿಂಗಳು ಭಾಳ ಕಷ್ಟ ಆಯಿತು. ನಿಮ್ಗೆ ಗೊತ್ತಿದೆ, ಎಲ್ಲಿ ಕಬ್ಬು ಏನೋ ಗಾಡಿಗೆ ಕಬ್ಬು ಕಿತ್ತಾಕಿದ್ರಂತೆ, ಇಲ್ಲಿ ಗಾಡಿ ಚಕ್ರ ಬಿದ್ದು ವೀಲ್ ಬ್ಲೋ ಬಿಟ್ರಂತೆ, ಕಾಜು ಹೊಡೆದಾಕಿದ್ರಂತೆ, ಹೀಗೆ ಒಂದೆಲ್ಲ ಒಂದು ಕಂಪ್ಲೇಂಟ್ ಬರ್ತಿತ್ತು. ಅದು ಟೈಮು ಹೊತ್ತು ಗೊತ್ತಿಲ್ಲ. ಆಗ ನಮಗೂ ಒಂದು ಸ್ವಲ್ಪ ರಿಲೀಫ್ ಸಿಗ್ತಂಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ನಾನು ಗೆಸ್ಟ್ ಹೌಸ್ ಹತ್ರನೇ ವಾಚ್ ಮಾಡ್ತಿದ್ದೆ ಇದು ಮೀಟಿಂಗ್ ಪ್ರೊಸೀಡಿಂಗ್ಸು, ಬಿಕಾಸ್ ಅಲ್ಲಿ ಮಂತ್ರಿಯೂ ಇದ್ದರು ಮತ್ತು ನನಗೂ ಅದ್ರ ಡೆವಲಪ್ಮೆಂಟ್ ಇಮಿಡಿಯೇಟಾಗಿ ನಮ್ಮ ಮೇಲಧಿಕಾರಿಗಳಿಗೆ ಹೇಳಬೇಕಾಯಿತು. ಮತ್ತು ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ನಾವು ಏನಿದೆ ತೊಗೊಳ್ಬೇಕಾಯಿತು. ಹೆಚ್ಚಿನ ಬಂದೋಬಸ್ತು ಮಾಡೋಕ್ಕಾಗಿದ್ದಿಲ್ಲ, ಯಾಕೆಂದರೆ ಎಲ್ಲನೂ ತೀರ್ಮಾನ ಆಗುತ್ತೆ ಅಂತ. ಎರಡೂ ಕಡೆಯಿಂದ ಯಾವುದೇ ಒಂದು ಪ್ರೆಷರ್ ಇರಲಿಲ್ಲ ಆವತ್ತಿನ ದಿವಸ. ಸೊ ಈಗಿರ್ಬೇಕಾದ್ರೆ ಒಂದು ಕಾನ್ಸ್ಟೇಬಲ್ ನನ್ನ ಹತ್ರ ಓಡ್ಕೊಂಡು ಬಂದ ಗೆಸ್ಟ್ ಹೌಸ್ ಹತ್ರ. ನೋಡು ಏದೋಸರು ತೆಗಳ್ತಾ ಇದ್ದಾನೆ, ಏನು ಏನಾಯಿತು ಅಂದರು. ಸ್ವಾಮಿ, ಅವನು ಮೊಟ್ಟೆಗೌಡ ಮತ್ತು ಅವನು ಒಂದು ಲಾರಿಯಲ್ಲಿ ಕಬ್ಬು ತಂದಿದ್ದಾನೆ, ಅವನ ಡ್ರೈವರ್ಗೆ ಅವನಿಗೆ ಡೋರ್ ಲಾಕ್ ಮಾಡಿಬಿಟ್ಟು ಕ್ಯಾಬಿನಲ್ಲಿ ಆ ಬ್ಯಾನೆಟ್ಗೆ ಬ್ಯಾನೆಟ್ ತೆಗೆದು ಬೆಂಕಿ ಕೊಟ್ಬಿಟ್ಟಿದ್ದಾರೆ ಲಾರಿಗೆ, ಆ ಚಕ್ರಗಳದೆಲ್ಲ ಗಾಳಿ ಬಿಟ್ಬಿಟ್ಟಿದ್ದಾರೆ ಅಂತ. ಏನು ಆವಾಗ ಸುಮಾರು 1 ಗಂಟೆ ಇರ್ಬೋದು, ಮಧ್ಯಾಹ್ನ 12:30 1 ಗಂಟೆ, ಇನ್ನೇನು ಒಂದು 5 ನಿಮಿಷ ಇದ್ದರೆ ಇದೆಲ್ಲ ಸೆಟ್ಲಾಗಿ ಹೊರಗಡೆ ಬಂದುಬಿಡ್ತಿದ್ರು ಇವರು ಮೀಟಿಂಗಲ್ಲಿದ್ದವರು. ನಾನು ಓಡಿದೆ ಅಲ್ಲಿಂದ, ಸುಮಾರು ಒಂದು 150-200 ಮೀಟ್ರ್ ಆಗ್ಬೋದು ಗೆಸ್ಟ್ ಹೌಸಿಂದ ಆ ಗೇಟ್ಗೆ. ಆ ಅವರು ಪಿಚ್ ಮಾಡಿದ್ದು ಟೆಂಟು ಹಾಕಿದ್ದು ಜಾಗ ಕೂಡ ಒಂದು ಕಡೆ ಕಾಲೇಜ್ ಗೇಟು, ಇನ್ನೊಂದು ಕಡೆ ಈ ಫ್ಯಾಕ್ಟ್ರಿ ಗೇಟು. ಆ ಒಂದು ಕಾರ್ನರಲ್ಲಿ ಇವರು ಸತ್ಯಾಗ್ರಹಕ್ಕೆ ಕೂತಿದ್ದಾರೆ. ಆವತ್ತು ಸುಮಾರು ಜನ ರೈತರು ಸೇರಿದ್ದಾರೆ, ಸುಮಾರು ಅಂದರೆ ಒಂದು 2,000-3,000 ಜನ ರೈತರು ಇರ್ಬೋದು. ಯಾಕೆಂದರೆ ಎಲ್ಲರಿಗೂ ಆ್ಯಂಗ್ಸೈಟಿ ಇತ್ತು, ಏನು ಕಬ್ಬು ಬೆಳೆಯೋ ಏರಿಯಾ ಈ ಫ್ಯಾಕ್ಟ್ರಿಗೆ ಇತ್ತಲ್ಲ, ಅಷ್ಟು ಜನ ಬಂದಿದೆ, ಅಷ್ಟು ಹಳ್ಳಿಗಳಿಂದ ಬಂದಿದ್ದಾರೆ ಒಬ್ಬರು ಇಬ್ಬರು ಹಾಗೆ. ಅದೇ ಟೈಮ್ಗೆ ಕಾಲೇಜು ಲಂಚಿಗೆ ಬ್ರೇಕ್ ಕೊಟ್ಟಿದ್ದಾರೆ. ಆ ಕಾಲೇಜಲ್ಲಿ ಯಾವಾಗಲೂ 1,500-2,000 ಪೀಪಲ್ ಇದ್ದರು, ಹುಡುಗ ಮಕ್ಕಳೆಲ್ಲ. ಅವರು ಅದೇ ಟೈಮ್ಗೆ ಆಚೆ ಬಂದಿದ್ದಾರೆ. ಒಂದೇ ಸಾರಿ ಇಷ್ಟು ಪ್ರೆಷರ್ ಬಂದರೆ ಒಂದು ಜಾಗದಲ್ಲಿ, ಅದು ಸಣ್ಣ ರೋಡು ಮತ್ತು ಸಣ್ಣ ಹಳ್ಳಿ ಆಗ ನಾನಿದ್ದಾಗ 1980 ಸರಿ ಹೋಗಿ ನೋಡ್ತೀನಿ, ಹೊಗೆ ಬರ್ತಾಯಿದೆ, ಇನ್ನೇನು ಹತ್ಕೊಳ್ಬೇಕದು, ನೋಡ್ಕೊಂಡಿರೋಕ್ಕಾಗತ್ತಾ. ಲಕ್ಕಿಲಿ ಹೆಲ್ಮೆಟ್ ಹಾಕಿದ್ದೆ ನಾನು, ಇಮಿಡಿಯೇಟಾಗಿ ಜಂಪ್ ಮಾಡಿ ಅದೇನು ಮಾಡಿದೆ, ಆ ಬ್ಯಾನೆಟ್ ಮೇಲೆ ಇವರೇನು ಡೀಸೆಲಲ್ಲಿ ಅದ್ದಿ ಇದಾಕಿದ್ರು ಬೆಂಕಿ, ಅದನ್ನು ತೆಗೆದು ಆ ವೇಸ್ಟನ್ನು ಆಚೆ ಹಾಕಿದೆ. ಏಯ್ ಬಡ್ಡಿ ಮಗ, ಇವನು ಮೊಟ್ಟೆಗೌಡಂಗೆ ಸಪೋರ್ಟ್ ಮಾಡ್ತಾನೆ ಇನ್ಸ್ಪೆಕ್ಟ್ರು, ಹಾಕರಲ್ಲ ಅಂತ ಅಂದರೆ ಕಲ್ಲು ಹೊಡಿರಲ್ಲ ಅಂತ. ಮಳೆ ಬಂದಂಗೆ ಬಂತು ಕಲ್ಲು, ಮಳೆ ಹನಿ ಹೇಗೆ ಬರ್ತದಲ್ಲ ಆ ಮಾದರಿಯಲ್ಲಿ ಕಲ್ಲು ಬಂತು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೆಲ್ಮೆಟ್ ಇಲ್ಲದಿದ್ದರೆ ನಾನು ಅಲ್ಲೇ ಬೀಳ್ತಿದ್ದೆ. ನನಗೆ ದೃಷ್ಟಿಗೆಡಲಿಲ್ಲ, ನಾನು ಧೈರ್ಯನೂ ಗೆಡಲಿಲ್ಲ. ನಾವು ಇದ್ದಿದ್ದು 3.5-4 ಜನ ಕಾನ್ಸ್ಟೇಬಲ್ಸು, ನಾನೊಬ್ಬ, ಅವನೊಬ್ಬ ದೂರದಲ್ಲಿದ್ದಾನೆ, ಇನ್ನು 3 ಜನ ಅಲ್ಲಿದ್ದಾರೆ, ನಾನಿದ್ದೀನಿ. ಒಬ್ಬನ ಹತ್ರ ರೈಫಲ್ ಇದೆ, ನನ್ನ ಹತ್ರ ಏನೂ ವೆಪನ್ ಇಲ್ಲ. ಆ ರೈಫಲ್ ತೊಗೊಂಡು ರೌಂಡ್ಸ್ ಹೆಂಗು ಲೋಡ್ ಮಾಡಿದ್ದ ಅವನು ಎತ್ಕೊಂಡು. ಏನು ಮಾಡೋದು ನಾನು, ಈಗ ಸ್ವಲ್ಪ ಪಚ್ಚಾಗಬೇಕು. ಬಟ್ 3,000 ಮೇಲೆ ಇದ್ದಾರೆ ಜನ, ಎರಡು ಸೇರಿದರೆ ಅಂದರೆ ನಾವಿರೋದು 4 ಜನ ಪೊಲೀಸು. ಈಗ ನಾನು ಫೋರ್ಸ್ ಬರೋ ತನಕ ಕಾಯಿಲ್ಲ, ಬೆಂಕಿ ಹತ್ಕೊಂಡು ಉರಿದು ಇವರು ಸಾಯಿಲ್ಲ, ಇದು ಎರಡರ ಮಧ್ಯೆ ನಾನಿದ್ದೀನಿ. ಡಿಸಿಷನ್ ತೊಗೊಂಡ್ರೆ ಏನಾದ್ರು ಮ್ಯಾಕ್ಸಿಮಮ್ ಫೋರ್ಸ್ ಮಾಡಬೇಕು, ಯಾಕೆಂದರೆ ಬಾಯಿ ಮತ್ತಲ್ಲಿ ಕೇಳೋವಂಥ ಸ್ಥಿತಿಯಲ್ಲಿ ಅವ್ರು ಇರಲಿಲ್ಲ. ಈಗೋ ಪ್ರಶ್ನೆ ಬಂದಿತ್ತು ಅವರಿಗೆ, ಬೆಂಕಿ ಕೊಟ್ಟಿದ್ದಾರೆ ಅಂತ ಲೆಕ್ಕ ಹಾಕ್ಕೊಳ್ಳಿ, ಗಾಳಿ ಬಿಟ್ಟಿದ್ದಾರೆ, ಬೆಂಕಿ ಕೊಟ್ಟಿದ್ದಾರೆ, ಗಾಜು ನೀವು ಹೊಡೆದಿಲ್ಲ, ಯಾಕೆಂದರೆ ಅವರು ಹಂಗೆ ಸಾಯ್ಬೇಕಂತ ಅವ್ರದ್ದು ಆಸೆ. ಕ್ಯಾಬಿನಲ್ಲಿ ಎರಡೂ ಕಡೆ ಬಾಗಿಲು ಹಾಕಿದ್ದಾರೆ. ಯಾವಾಗ ಎತ್ತಾಕಿ ಬಿಸಾಕಿ ರೈಫಲ್ ಎತ್ಕೊಂಡೋ, ಬಡ ಬಡ ಅಂತ ಒಂದು 3 ರೌಂಡ್ ಫೈರ್ ಮಾಡಿದೆ. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ಮ್ಯಾಟ್ರ್ ಆಫ್ 2 ಅಥವಾ 3 ಮಿನಿಟ್ಸ್ ಒಬ್ಬ ನರಪಿಳ್ಳೆ ರೋಡ್ ಮೇಲೆ ಇಲ್ಲ, ಎಲ್ಲ ಓಡು ಎಲ್ಲೆಂದರಲ್ಲೇ. ನನ್ನ ಈ ಸರ್ವೀಸಲ್ಲಿ ಮೊದಲ ಸಾರಿ ಫೈರ್ ಮಾಡಿದ್ದದು, ಬಲಪ್ರಯೋಗ ಉಪಯೋಗಿಸಿದ್ದು. ಬಲಪ್ರಯೋಗ ಈ ಥರ ರೈಫಲಲ್ಲಿ ಫಸ್ಟ್ ರೌಂಡ್ಸ್ ಫೈರ್ ಮಾಡಬೇಕಾದ್ರೆ ನಮ್ಮಲ್ಲಿ ಪ್ರೊಸೀಜರ್ ಇದೆ, ಏನಂದರೆ ವಾರ್ನಿಂಗ್ ಮಾಡಬೇಕು, ಆಮೇಲೆ ಲಾಠಿ ಚಾರ್ಜ್ ಮಾಡಬೇಕು, ಆಮೇಲೆ ಟಿಯರ್ ಗ್ಯಾಸ್ ಮಾಡಬೇಕು, ಲಾಠಿ ಚಾರ್ಜ್ ಮಾಡಬೇಕು, ಆಮೇಲೆ ಫೈರ್ ಮಾಡಬೇಕು. ಇದು ನಮ್ಮಲ್ಲಿ ಪೊಲೀಸ್ ಟ್ರೈನಿಂಗ್ ಕಾಲೇಜಲ್ಲಿ ನಮ್ಗೆ ಹೇಳಿದಂಥ ಪಾಠ.
ನಾನು ಇವರಿಗೆ ಆ ತರ ವಾರ್ನಿಂಗ್ ಮಾಡ್ತಾ ಬರಬೇಕಾದ್ರೆ ನನ್ನತ್ರ ಸಾಕಷ್ಟು ಫೋರ್ಸ್ ಇರಬೇಕು ಬಟ್ ಸರ್ಪ್ರೈಸ್ ಆಗಿ ನಾವು ಆಕ್ಷನ್ ತೆಗೆದರೆ ಅದು ಎಫೆಕ್ಟಿವ್ ಆಗಿರುತ್ತೆ ಅದು ನನಗೆ ಅಷ್ಟರ ಮಟ್ಟಿಗೆ ಗೊತ್ತಿದಿಲ್ಲ ಆದರೂ ಕೂಡ ನನಗೆ ಅನಿಸಿದ ಆ ಕ್ಷಣಕ್ಕೆ ಸ್ಪರ್ ಆಫ್ ದಿ ಮೂಮೆಂಟ್ ಏನು ಹೇಳ್ತೀರಿ ತತ್ಕ್ಷಣ ನನ್ನ ತಲೆಗೆ ಒಳದಿದ್ದು ಓ ಮ್ಯಾಕ್ಸಿಮಮ್ ಇಷ್ಟು ಮಾಡಬೇಕು ಇಲ್ಲ ಅಂದ್ರೆ ನಮಗೆ ಅವರ ಜೊತೆ ಸೇರಿಸಿ ತಗೊಳ್ತಾರೆ ಇವರ ಮೇಲಕ್ಕೆ ಕಳಿಸ್ಕೊಡ್ತಾರೆ ಅಂತ ಅವರನ್ನು ಉಳಿಸಬೇಕು ನನಗೆ ಅವರದು ಪ್ರಾಪರ್ಟಿ ಕಾಪಾಡಬೇಕು ನಾನು ಹೇಳಿದಿನಿ ತಮಗೆ ಮೊದಲೇ ನಮ್ಮದು ಟ್ರೈನಿಂಗ್ ಅಲ್ಲಿ ಏನು ಹೇಳಿದ್ದಾರೆ ಯಾರದೇ ಲೈಫ್ ರಿಸ್ಕ್ ಬಂದ್ರೆ ಅಥವಾ ಅವರ ಲೈಫಿಗೆ ತೊಂದರೆ ಬಂದ್ರೆ ಅಥವಾ ಅವರ ಜೀವಕ್ಕೆ ಆಪತ್ತು ಬಂದ್ರೆ ಈವನ್ ಇಫ್ ಸಿಚುಯೇಷನ್ ವಾರಂಟ್ಸ್ ನೀವು ಸಂದರ್ಭ ನಿಮಗೆ ಈ ತರ ಬಂದ್ರೂ ಕೂಡ ನಿಮ್ಮ ಜೀವನೇ ಒತ್ತೆ ಇಟ್ಟು ಅವರ ಜೀವನ ಕಾಪಾಡಬೇಕು ಅಂತ ಇದು ನಾವು ಪ್ರಮಾಣನ ತಗೊಂಡಿದ್ದೀವಿ ಪಾಸಿಂಗ್ ಔಟ್ ಅಂತ ಆಗ್ತದೆ ಆಗ ನಮಗೆ ಪ್ರಮಾಣ ಬೋಧಿಸ್ತಾರೆ ಇದೇ ನಮಗೆ ಹೇಳೋದು ಜೊತೆಗೆ ಸಾರ್ವಜನಿಕ ಆಸ್ತಿ ಅಥವಾ ಪ್ರೈವೇಟ್ ಇದು ಯಾರದೇ ಒಬ್ಬ ವ್ಯಕ್ತಿ ಆಸ್ತಿ ಕೂಡ ಏನು ಕಾಪಾಡಬೇಕಾದ್ರೆ ನಿಮ್ಮ ಕೆಲಸ ಇದೆ ಅಟ್ ಎನಿ ಕಾಸ್ಟ್ ಯು ಹ್ಯಾವ್ ಟು ಪ್ರೊಟೆಕ್ಟ್ ಅಂತ ಈವನ್ ರಿಸ್ಕಿಂಗ್ ಯುವರ್ ಲೈಫ್ ಇಸ್ ಇಸ್ ಎಕ್ಸಾಕ್ಟ್ ವರ್ಡಿಂಗ್ಸ್ ಐ ಮೀನ್ ಜಸ್ಟ್ ನಾಟ್ ಬ್ಲಫಿಂಗ್ ಇಟ್ ಈಸ್ ಎ ಫ್ಯಾಕ್ಟ್ ಆಗ ನಾನು ಅದನ್ನೇನು ಯೋಚನೆ ಮಾಡಲಿಲ್ಲ ನನಗೆ ಅವರಿಬ್ಬರ ಜೀವದ ಮೇಲೆ ಗಮನ ಬಂತು ಅಮಾಯಕರು ರೈತ ಒಬ್ಬ ಡ್ರೈವರು ನಮ್ಮ ಜೀವ ಹೋದರೆ ಯಾರು ಏನು ಇದಿಲ್ಲ ಪರ ಅವ್ರ ಡ್ಯೂಟಿ ಇದ್ದಾರೆ ಲೈನ್ ಆಫ್ ಆ್ಯಕ್ಷನ್ ಲೈನ್ ಆಫ್ ಡ್ಯೂಟಿ ಹಾಗೆ ಹೇಗೆ ಅಂತ ಬರ್ತದೆ ಲೈನ್ ಆಫ್ ಆ್ಯಕ್ಷನಲ್ಲಿ ಏನಿದೆ ಅಂತ ಹೇಳಿದರೆ ಕಾಪಾಡೋದು ಕಾಪಾಡೋದು ಏನು ರಿಸ್ಕಿಂಗ್ ದ ಲೈಫ್ ಯಾರ ಮುಂದೆ ಆಲ್ಮೋಸ್ಟ್ ಅನ್ರೂಲಿ ಮಾಬ್ ಮಾಬ್ ಆರ್ ಆಲ್ ಏನು ಒಳ್ಳೆ ಸ್ಟ್ರಾಂಗ್ ಮಾಬ್ ಅದು ರೈತರು ನಿಮ್ಗೆ ಗೊತ್ತಲ್ಲ ನಿಮ್ಮ ಥರ ಜಿಮ್ನಾಸ್ಟಿಕ್ ಬಾಡಿಗಳು ಅವ್ರದ್ದು ನೀವು ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡಿದರೆ ಅವರು ವ್ಯವಸಾಯ ಮಾಡಿ ಗಟ್ಟಿಮುಟ್ಟಾಗಿರ್ತಾರೆ ಅಂಥ ಜನ ಆದರೆ ಅವರಿಗೆ ಈ ಥರ ಒಂದು ಪ್ರತಿಷ್ಠೆ ಬಂದಾಗ ಅವ್ರು ಹಿಂದೆ ಮುಂದೆ ನೋಡಲ್ಲ ಒಂದು ರೀತಿ ಒಂಡತನದಲ್ಲಿ ವರ್ಸ್ತಾರೆ ಆ ವರ್ತನೆಗೆ ಯಾರೂ ತಡ್ಕೊಳಕ್ಕಾಗಲ್ಲ ಆ ಒಂದು ಬಿಹೇವಿಯರು ಯಾಕೆ ಥರ ಇದ್ದಾರೆ ನಾವು ಹೇಳಿದ್ವಿ ನೋಡಿ ಏನಕ್ಕೋ ಎಂಡ ಕುಡಿಸಿದ್ರೆ ಹೇಗಾಡುತ್ತೆ ಅಂತ ಅಂದಾಗೆ ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿ ಲೀಡರ್ ಇಲ್ಲ ಆರ್ಗನೈಸ್ಡ್ ಅಲ್ಲ ಹಾಗೆ ಯಾವಾಗ ಫೈರ್ ಮಾಡಿದ್ರೆ ಒಬ್ಬ ಇಲ್ಲ ಮೀಟಿಂಗಲ್ಲಿ ಇದ್ದಂಥ ಮಂತ್ರಿಗಳು ಮಾದೇಗೌಡರು ಬಂದುಬಿಟ್ರು ಅವರಿಗೆ ಗಾಬರಿ ಆಗೋಯ್ತು ಏನು ಫೈರಿಂಗ್ ಆಗೋಯ್ತಲ್ಲ ಇಷ್ಟೆಲ್ಲ ಮಾಡಿ ಒಂದು ತಿಂಗಳು ಕಾಪಾಡಿಕೊಂಡು ನನಗೂ ಬೇಜಾರಾಯಿತು ಕೊನೆಗೂ ಫೈರಿಂಗ್ ಆಗೋಯ್ತಲ್ಲ ಅಂತ ಅವ್ರು ಕೈ ಹಿಡ್ಕೊಂಡ್ರು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ನೋಡಿ ನಿಮ್ಮ ಜನ ಯಾರಾದರೂ ರಸ್ತೆ ಮೇಲೆ ಬಂದರೆ ನಾನು ಇನ್ನೂ ಸಿವಿಯರ್ ಆಗಿ ಫೈರ್ ಮಾಡಬೇಕಾಗತ್ತೆ ತೊಂದರೆ ಮಾಡಬೇಕಾಗತ್ತೆ ಅಂತ ಇಲ್ಲ ಇಲ್ಲ ನೀವು 5 ನಿಮಿಷ ಸುಮ್ಮನೆ ಇರಿ ನಾನು ಎಲ್ಲ ಮಾಡಿದೆ ನಂತರದಲ್ಲಿ ಕೆಲವರು ಕ್ವಶನ್ ಮಾಡೋದು ನನಗೆ ಡಿ ಸಿ ಆದೇಶ ಇಲ್ಲ ಇವರು ಕ್ರಮ ಪಾಲಿಸಿ ಇಲ್ಲ ಏಕದಂ ಫೈರ್ ಮಾಡಿದ್ದಾರೆ ನೀವು ತಿಳಿಬೇಕು ಇರೋದು 4 ಜನ ಸಾವಿರಾರು ಜನ ಅವರಿದ್ದಾರೆ ಅವ್ರ ಮುಂದೆ ನಾವು ಆ ಕ್ಷಣದಲ್ಲಿ ಏನು ಮಾಡಬೇಕು ಬಿಟ್ರೆ ಇಬ್ಬರು ಸಾಯಿಸ್ತಾರೆ ಈ ಪ್ರಶ್ನೆ ಬಂದಿರೋದು ಇಷ್ಟೇ ಆಮೇಲೆ ಡಿಸಿಷನ್ ಎಷ್ಟೊತ್ತಿಗೆ ತಗೊಳ್ಬೇಕು ಎಷ್ಟು ಸಮಯದಲ್ಲಿ ತಗೊಳ್ಬೇಕು ಸ್ಪ್ಲಿಟ್ ಸೆಕೆಂಡ್ ನೀವು ಕಣ್ಣು ರೆಪ್ಪೆ ಒಡೆಯೋಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೇ ನಾನು ಅದನ್ನೇ ಮಾಡಿದ್ದೀನಿ ಇದು ದಿಸ್ ವಾಸ್ ಮೈ ಫಸ್ಟ್ ಆ್ಯಕ್ಷನ್ ಇನ್ ದ ಫೀಲ್ಡ್ ನಂದು ಲಕ್ಕಿಲಿ ಹೆಲ್ಮೆಟ್ ಹಾಕಿದ್ನಲ್ಲ ಒಂದು ಚಕ್ಕೆ ಹತ್ತಿರ ಈ ಥರ ಎಗುರೋಯ್ತು ಒಂದು ಪಾರ್ಟು ಹೆಲ್ಮೆಟ್ದು ಹೆಲ್ಮೆಟ್ ಇಲ್ಲದೇ ಇದ್ದರೆ ತಲೆ ಹೊಡಿತಿತ್ತು ತಲೆ ಹೋಗಿದ್ರೆ ನಾನು ಏನೋ ಪ್ರಯೋಜನ ಇಲ್ಲದ್ರೆ ಆಗ್ತಿದ್ದೆ ಏಟಲ್ಲಿ ನಂದು ತಲೆನ ಇಟ್ಕೊಂಡು ನಾನು ಯೋಚನೆ ಮಾಡ್ಕೊಂಡು ಕೊಡಬೇಕಾಯಿತು ಸೊ ಆ್ಯಕ್ಷನ್ ಅವ್ರದ್ದು ಅಪ್ಪರ್ ಹ್ಯಾಂಡ್ ಆಗ್ತಿತ್ತು ಅವ್ರದ್ದು ಏನು ಉದ್ದೇಶ ಇತ್ತು ಆ ಥರ ಮಾಡಿಬಿಡ್ತಾಯಿದ್ರು ಇಲ್ಲಿ ಲಕ್ಕಿಲಿ ನಾನು ತಲೆಯನ್ನು ಸಂರಕ್ಷಣೆ ಮಾಡಿಕೊಂಡಿದ್ದೆ ಯಾವಾಗಲೂ ನಂದು ಹ್ಯಾಬಿಟ್ ಇತ್ತು ಹೆಲ್ಮೆಟ್ ಹಾಕ್ಕೊಳ್ಳೋದು ಆ ಹೆಲ್ಮೆಟ್ಟಿಂದ ನಾನು ಸೇವ್ ಆದೆ ಜೊತೆಗೆ ಸಿಚುಯೇಷನ್ನ ಸೇವ್ ಮಾಡಿದೆ ಅಂದರೆ ಮೆಂಟಲಿ ನಾವು ಅಲರ್ಟ್ ಇರಬೇಕು ಬಟ್ ಯಾವ ಸಮಯದಲ್ಲಿ ಎಷ್ಟು ಆ್ಯಕ್ಷನ್ ಆಗಬೇಕೋ ಅಷ್ಟು ಆಗಲೇಬೇಕು ಜಾಸ್ತಿನೂ ಬೇಡ ಅದು ನನಗೆ ಇವತ್ತಿಗೂ ಕೂಡ ಕಣ್ಣು ಕಟ್ಟಿದಂಗಿದೆ ನಂತರದಲ್ಲಿ ನೀವು ಹೇಳಬೇಕು ನನ್ನ ಮನೆಯವರು ಬಂದಿದ್ದರು ಅಷ್ಟೊತ್ತಿಗೆ ನಾನು ಫ್ಯಾಮಿಲಿ ಶಿಫ್ಟ್ ಮಾಡಿಕೊಂಡಿದ್ದೆ
ಕೇಮದೊಡ್ಡಿಗೆ. ಅಲ್ಲಿ ಈ ಫೈರಿಂಗು ಆ್ಯಕ್ಷನ್ ಇದೆಲ್ಲ ಸುದ್ದಿ ಯಾವ ಥರ ಹಳ್ಳಿಗಳಲ್ಲಿ ನಿಮಗೆ ಗೊತ್ತಿದೆ? ಯಾವಷ್ಟು ಮೀಡಿಯಾ ಇಲ್ಲ ಸರ್, ಏನು ಈ ಥರ ಟಿ ವಿ ಇಲ್ಲ, ಏನಿಲ್ಲ, ಈ ಥರ ವೈಲ್ಡ್ ಫೈರ್ ಥರ ಹೋಗುತ್ತೆ ಮನುಷ್ಯರ ಬಾಯಲ್ಲಿ, ಬಾಯಿಂದ ಬಾಯಿಗೆ. ಆ್ಯಂಡ್ ಶಿ ವಾಸ್ ಪ್ರೆಗ್ನೆಂಟ್ ಫಾರ್ ಮೈ ಫಸ್ಟ್ ಚೈಲ್ಡ್, 6 months ಓಲ್ಡ್ ಏನೋ ಇತ್ತು, 6 or 7 months. ಒಬ್ಬಳೇ ಇದ್ದಿದ್ದು ಮನೆಯಲ್ಲಿ. ಅಕ್ಕಪಕ್ಕ ಹೆಂಗಸರೆಲ್ಲ ನಂತರದಲ್ಲಿ ಕೇಳಿದರೆ ಎಲ್ಲ ಹೋಗಿ ಅವರಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಏಯ್, ಏನಾಗಿಲ್ಲ ನಿಮ್ಮ ಯಜಮಾನ್ರಿಗೆ ಹಾಗೆ ಹೀಗೆ ಅಂತ ಒಂದು, ಮತ್ತು ಏನೂ ಇಲ್ಲ, ಬರ್ತಾರೆ, ತೊಂದರೆ ಇಲ್ಲ. ಅಷ್ಟೊತ್ತಿಗೆ ನೀವು ಕೇಳಬೇಕು, ನಮ್ಮ ಪೊಲೀಸರು ಕೂಡ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟರು. ಯಾಕೆಂದರೆ ಅವ್ರನ್ನ ಏನಾದರೂ ಮಾಡಿದರೆ, ಬರೀ ಇವರೇ ಅಲ್ಲ, ನನ್ನ ಕೆಲವೊಂದು ಸಿಬ್ಬಂದಿ ಕೂಡ ನನಗೆ ಜವಾಬ್ದಾರಿ ಇತ್ತಲ್ಲ, ಆ 3 ಜನ ಇರ್ಬೋದು. ಜೊತೆಗೆ ಈ ಬಸ್ಸಿಗೆ ಇತ್ತದ್ದು, ಲಾರಿಗೆ ಬೆಂಕಿ ಕೊಡೋದು ತಪ್ಪಿತು, ಬೆಂಕಿ ತಪ್ಪಿತು, ಅವ್ರ ಜೀವ ಉಳಿತು. ಇದು ನಾನು ಯಾವತ್ತಿಗೂ ಮರೆಯಲ್ಲ. ನಂತರದಲ್ಲಿ ನಮ್ಮ ಡಿ ಎಸ್ ಪಿ, ಅವರು ಇನ್ಚಾರ್ಜ್ ಎಸ್ ಪಿ ಕೂಡ ಇದ್ದರು ಆವಾಗ, ಎಸ್ ಪಿ ರಜಾ ಹಾಕಿ ಹೋಗಿದ್ದರು ಇದು ಬೇರೆ ಕಾರಣಕ್ಕೆ. ಬಂದಾಗ ಕೆ ವಿಠಲ್ ನಾಯಕರು ಒಂದು 2-3 hours ಆಗುತ್ತೆ ಆವಾಗ ಬರಬೇಕಾದ್ರೆ, ಬಂದರು. ಬಂದಾಗಿ ಎಲ್ಲ ಸಿಚುಯೇಷನ್ ತಿಳ್ಕೊಂಡು, ಅಷ್ಟೊತ್ತು ನಾನು ಎಫ್ ಐ ಆರ್ ಎಲ್ಲ ಮಾಡಿದ್ದೆ ಈ ಪೊಲೀಸವ್ರಿಗೆ, ಮತ್ತು ನನಗೆಲ್ಲ ಮೆಡಿಕಲ್ ಎಲ್ಲ ಮಾಡಿಸ್ಕೊಂಡಿದ್ದೆ, ಮಾಡಿಸ್ಕೊಂಡು ಅವ್ರಿಗೆಲ್ಲ ಆದಮೇಲೆ ಒಂದು ಎಫ್ ಐ ಆರ್ ಮಾಡಿದೆ. ಈ ಸ್ಟೇಜಲ್ಲಿ ನಮ್ಮ ಡಿ ಎಸ್ ಪಿ ಬಂದರು. ಹಾಂ, ಒಂದು ಅಡಿಷ್ನಲ್ ಫೋರ್ಸ್ ಅಂತ ಅಕ್ಕಪಕ್ಕ ಸಬ್ ಇನ್ಸ್ಪೆಕ್ಟ್ರಿಗೆ ಒಂದಿಬ್ಬರಿಗೆಲ್ಲ ಕಳಿಸ್ಕೊಟ್ರು, ಒಂದು ಸ್ಯಾಪ ಕಳಿಸ್ಕೊಟ್ರು, ರೀಇನ್ಫೋರ್ಸ್ಮೆಂಟ್ ಮಾಡಿದರೆ. ಅಷ್ಟೊತ್ತಿಗೆ ಸಿಚುಯೇಷನ್ ಮ್ಯಾಟ್ರ್ ಆಫ್ 5 minutesಲ್ಲಿ ನಾರ್ಮಲ್ ಆಗೋಯ್ತು ನನಗೆ. ಅದು ಥ್ಯಾಂಕ್ ಗಾಡ್ ನನ್ನ ಒಂದು ಪ್ರಯತ್ನದಿಂದಲ್ಲ, ಆ ಒಂದು ದೇವರು ಆ ಒಂದು ಕ್ಷಣದಲ್ಲಿ ನನಗೇನು ಬುದ್ಧಿ ಕೊಟ್ಟಿದ್ದ, ನನ್ನ ಡ್ರೈವ್ ಮಾಡಿದ್ದು ಅದರಿಂದ ಆಗಿದೆ ಅಂತ ನಾನು ಇವತ್ತಿಗೂ ಭಾವಿಸ್ತೇನೆ. ಆ ದೇವರ ಒಂದು ಅನುಗ್ರಹದಿಂದ. ಪ್ರಿಯ ಕಲಾ ರಸಿಕರೇ, ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಮೊದಲು ಒಂದು ಸ್ವಲ್ಪ ದಿವಸ ಏನಾಗಿತ್ತು ಅಂದ್ರೆ, ಯಾರು ಬಂದು ಚುಚ್ಚೋದು ಅವರಿಗೆ, ಪಕ್ಕದಲ್ಲಿ ಆಂಜನಪ್ಪ ಗಾರ್ಡನ್ ಇದೆ, ಅಭಿನಯಮಿಲ್ಲೆ ಬಿನ್ನಿಪೇಟೆ ಎಲ್ಲ ಇದೆ, ಅಲ್ಲಿ ಎಲ್ಲವರು ಸಪೋರ್ಟು. ಆಮೇಲೆ ಯಾವಾಗ ನಾವು ಬಂದು ಈಗ ಚುಚ್ಚೋರಿಗೆ ಮತ್ತು ಒಡೆಯೋರಿಗೆ ಈ ಥರ ಅವ್ರನ್ನ ಸಹಕಾರ ಮಾಡಿ ಕೊಟ್ಟು ಅವ್ರ ಕೈಲಿ ಕೆಟ್ಟ ಕೆಲಸ ಮಾಡಿಸೋರಿಗೆ ಎಲ್ಲರಿಗೂ ಸೇರಿಸಿ ಬಲಿ ಹಾಕಿದೆ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.